ಟೂ ವೀಲರ್ ಆ್ಯಂಡ್ ಕಾರ್ ಪಾರ್ಕಿಂಗ್ ಇರುತ್ತೆ ಇಲ್ಲಿ. ಟೂ ವೀಲರ್ಗೆ 20 ರೂಪಾಯಿ ಟಿಕೆಟ್ ತಗೊಳ್ತಾರೆ ಅಷ್ಟೇ. ಇಲ್ಲಿ ಎಂಟ್ರಿ ಫೀಸ್ ಅಂತ ಯಾವುದೂ ಇರಲ್ಲ. ಟೂ ವೀಲರ್ ಪಾರ್ಕಿಂಗ್ ಮಾಡಿ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಕೂಡ ಇದೆ, ಉಚಿತ ಸೇವೆ ಅಂತ ಹಾಕಿದ್ದಾರೆ ನೋಡಿ. ದಯವಿಟ್ಟು ನಿಮ್ಮ ಪಾದರಕ್ಷೆಗಳನ್ನು ಇಲ್ಲಿ ಕೊಡಿ ಮತ್ತು ಆದಿಯೋಗಿಯ ಬಲಭಾಗದಲ್ಲಿರುವ ಪಾದರಕ್ಷೆಗಳ ಸ್ಟ್ಯಾಂಡ್ನಿಂದ ಪಡೆದುಕೊಳ್ಳಿ. ಸೊ ಸ್ಲಿಪ್ಪರ್ ಬಿಡೋದಕ್ಕೇನು ಟಿಕೆಟು ಅಥವಾ ಅದಕ್ಕೇನು ಚಾರ್ಜ್ ಮಾಡಲ್ಲ, ಫ್ರೀಯಾಗಿ ನಾವು ಇಲ್ಲಿ ಬಿಟ್ಬಿಟ್ಟು ಆಮೇಲೆ ತೊಗೊಂಡು ಹೋಗ್ಬೋದು. ಇಲ್ಲಿ ನನ್ನ ಹಿಂದೆ ನಾಗಮಂಟಪ ಇದೆ ನೋಡಿ, ಬನ್ನಿ ನಾಗಮಂಟಪ ನೋಡ್ಕೊಂಡು ಹಾಗೆ ಆದಿಯೋಗಿ ಶಿವನ ಪ್ರತಿಮೆ ಹತ್ರ ಹೋಗೋಣ. ಇಲ್ಲಿ ನಾಗಮಂಟಪ ಹತ್ರ ವಿಡಿಯೋ ಯಾವುದು ಮಾಡೋಂಗಿಲ್ಲ, ಫೋಟೋ ಆಗಲಿ ಅಥವಾ ವಿಡಿಯೋ ಯಾವುದು ತೊಗೊಳಂಗಿಲ್ಲ. ಹಾಗಾಗಿ ನಾಗಮಂಟಪ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ಇವಾಗ ಅದೇ ಹೋಗಿ ಶಿವನ ಪ್ರತಿಮೆ ಹತ್ರ ಹೋಗ್ತಾ ಇದ್ದೀವಿ. ಹೆಲೋ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಟು ಆದಿಯೋಗಿ ಚಿಕ್ಕಬಳ್ಳಾಪುರ. ಹೌದು, ನಾನಿವತ್ತು ನಿಮ್ಮನ್ನು ಚಿಕ್ಕಬಳ್ಳಾಪುರದಲ್ಲಿರೋಂಥ ಆದಿಯೋಗಿ ಶಿವನ ಪ್ರತಿಮೆಯನ್ನು ತೋರಿಸೋದಕ್ಕೆ ಕರ್ಕೊಂಬಂದಿದ್ದೀನಿ. ನನ್ನ ಹಿಂದ್ಗಡೆನೇ 112 ಅಡಿಯ ಬೃಹತ್ ಶಿವನ ಪ್ರತಿಮೆ ನೋಡ್ತಾ ಇದ್ದೀರಾ. ಹನ್ನೆರಡು ಅಡಿಯ ಶಿವನ ಪ್ರತಿಮೆ ಎದುರುಗಡೆನೆ ಒಂದು ದೊಡ್ಡದಾದ ನಂದಿ ವಿಗ್ರಹ ಕೂಡ ನೋಡ್ತಾ ಇದೀವಿ ನೋಡಿ. ಇದಂತೂ ನಿಜವಾಗ್ಲೂ ಸಖತ್ತಾಗಿದೆ. ಈ ಒಂದು ದೊಡ್ಡದಾದ ಶಿವನ ಪ್ರತಿಮೆ ಬೆಂಗಳೂರಿಂದ ಸುಮಾರು 70 ಕಿಲೋಮೀಟರ್ ದೂರ ಇದೆ. ಚಿಕ್ಕಬಳ್ಳಾಪುರದಿಂದ ಸುಮಾರು ಒಂದು 8 ಕಿಲೋಮೀಟರ್ ದೂರ ಇದೆ. ನಮ್ಮ ಏರ್ಪೋರ್ಟಿಂದ ಒಂದು 35 ಕಿಲೋಮೀಟರ್ ದೂರ ಇದೆ. ನೂರ 112 ಅಡಿಯ ಬೃಹತ್ ಪ್ರತಿಮೆ ಇದೆ ಹಿಂದೆ. ಅದ್ರ ಪಕ್ಕದಲ್ಲೇ ಅದರ ಎದುರುಗಡೆ ಒಂದು ದೊಡ್ಡದಾದ ನಂದಿ ವಿಗ್ರಹ ಇದೆ. ಅದರ ಪಕ್ಕದಲ್ಲೇ ಒಂದು ದೊಡ್ಡದಾದ ತ್ರಿಶೂಲ ಕೂಡ ಇದೆ. ಗೈಸ್, ಈ ಜಾಗದ ಬಗ್ಗೆ ಹೇಳಬೇಕು ಅಂದರೆ ಈ ಒಂದು ಆದಿಯೋಗಿ ಚಿಕ್ಕಬಳ್ಳಾಪುರ ಇಶಾ ಫೌಂಡೇಶನ್ನಿಂದ ಮಾಡಿರುವಂಥದ್ದು. ಇಶಾ ಫೌಂಡೇಶನ್ನ ಸ್ಥಾಪಕರು ಬಂದು ಜಗ್ಗಿ ವಾಸುದೇವನ್ ಅವರು, ಅವರು ಇದನ್ನು ಸ್ಥಾಪನೆ ಮಾಡಿದ್ದು. ತಮಿಳುನಾಡಲ್ಲೂ ಕೂಡ ಇದೇ ರೀತಿಯ ಒಂದು ಬೃಹತ್ ಪ್ರತಿಮೆ ನೋಡ್ಬೋದು. ಈ ಜಾಗ ಒಟ್ಟು ಸುಮಾರು 25-30 ಎಕರೆ ಇದೆ. ಈ ಒಂದು ಜಾಗದಲ್ಲಿ ಈ ಒಂದು ಆದಿಯೋಗಿ ಶಿವನ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ. ತುಂಬ ಓಪನ್ ಸ್ಪೇಸಲ್ಲಿ ಮಾಡಿರೋದ್ರಿಂದ ಬೇಕಾದಷ್ಟು ಜನ ಬರ್ಬೋದು, ಮತ್ತು ಎಷ್ಟು ಜನ ಬಂದರೂ ಏನೂ ತೊಂದರೆ ಆಗೋದಿಲ್ಲ. ಈ ದೇವಸ್ಥಾನದ ಟೈಮಿಂಗ್ಸ್ ಬಂದು ಪ್ರತಿದಿನ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 8 ಗಂಟೆವರೆಗೂ ಇರುತ್ತೆ, ಮತ್ತು ಸಂಜೆ ಹೊತ್ತು 7 ಗಂಟೆಯಿಂದ 7:30ವರೆಗೂ ಲೇಸರ್ ಲೈಟ್ ಶೋ ಕೂಡ ಇರುತ್ತೆ. ಸಂಜೆ ಬಂದರೆ ನಾವು ಇಲ್ಲಿ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಈ ಒಂದು ವೆದರ್ ಆಗಿರ್ಬೋದು, ಈ ಒಂದು ಸುತ್ತಮುತ್ತ ಸಂಪೂರ್ಣವಾಗಿ ಬೆಟ್ಟ ಗುಡ್ಡ ಮತ್ತು ಕಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಬಂದು ನೋಡ್ಕೊಂಡು ಕಣ್ ತುಂಬ್ಕೋಬೋದು. ಇದೇ ರೀತಿಯ ಬೃಹತ್ ಶಿವನ ಪ್ರತಿಮೆನ ನಾವು ತಮಿಳುನಾಡಿನ ಕೊಯಂಬತ್ತೂರಲ್ಲಿ ಕೂಡ ನೋಡ್ಬೋದು. ಅಲ್ಲೂ ಅಷ್ಟೇ 112 ಅಡಿಯ ಬೃಹತ್ ಶಿವನ ಸ್ಟ್ಯಾಚು ಮಾಡಿದ್ದಾರೆ. ಭವಿಷ್ಯ ಅಲ್ಲಿಗಿಂತ ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮತ್ತು ಸೂಪರಾಗಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇಲ್ಲಿ ಬಂದು ನೋಡ್ಕೊಂಡು ಹೋದರೆ, ಯಾಕಂದರೆ ಸುತ್ತಮುತ್ತ ಸಂಪೂರ್ಣವಾಗಿ ಬೆಟ್ಟ ಗುಡ್ಡ ಇದೆ. ಸಂಜೆ ಹೊತ್ತು ಬಂದರೆ ಅಂತೂ ಸೂಪರ್ ವ್ಯೂ ಸಿಗುತ್ತೆ. ಬೆಳಿಗ್ಗೆಗಿಂತ ಈವ್ನಿಂಗ್ ಏನಾದರೂ ಬಂದರೆ ನಮಗೆ ವ್ಯೂ ಚೆನ್ನಾಗಿರೋದು ಮಾತ್ರ ಅಷ್ಟೇ ಅಲ್ಲ, ಈವ್ನಿಂಗು 7 ಗಂಟೆಯಿಂದ 7:30ವರೆಗೂ ಲೇಸರ್ ಶೋ ಕೂಡ ಇರುತ್ತೆ, ಅದನ್ನು ಕೂಡ ನಾವು ನೋಡಿ ಕಣ್ ತುಂಬ್ಕೋಬೋದು. ಬೇಕಾದಷ್ಟು ಜನ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬಂದು ಈ ಜಾಗಕ್ಕೆ ಬಂದು ಖುಷಿಯಾಗಿ
ಫೋಟೋಗಳು ತೆಗೆಸ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ಬೋದು. ನೋಡಿ ಈ ಒಂದು ಆದಿಯೋಗಿ ಶಿವನ ಸುತ್ತ ಒಂದು ತ್ರಿಶೂಲದ ರೀತಿಯಲ್ಲಿ ಒಂದು ಗ್ರಿಲ್ಗಳನ್ನ, ಕಬ್ಬಿಣದ ಗ್ರಿಲ್ಗಳನ್ನ ಮಾಡಿದ್ದಾರೆ. ಯಾಕಂದರೆ ಇಲ್ಲಿ ಪ್ರತಿದಿನ ನೂರಾರು ಸಾವಿರಾರು ಜನ ಬರ್ತಾ ಇರ್ತಾರೆ. ಆ ಶಿವನ ಪ್ರತಿಮೆ ಮುಟ್ಟಿ ಏನಾದರೂ ಒಂದು ಗಲೀಜಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ತ್ರಿಶೂಲದ ರೂಪದಲ್ಲಿ ಒಂದು ಕಬ್ಬಿಣದ ಗ್ರಿಲ್ ಕೂಡ ಹಾಕಿದ್ದಾರೆ. ಇದನ್ನು ಕೂಡ ನೀಟಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಶಿವನ ಪ್ರತಿಮೆ ಹಿಂದೆ ಮತ್ತು ಮುಂದೆ ಸಂಪೂರ್ಣವಾಗಿ ಎಲ್ಲ ಕಡೆ ಬೆಟ್ಟ ಗುಡ್ಡದಿಂದ ಕೂಡಿದೆ ನೋಡಿ. ಶಿವ ಸ್ಟ್ಯಾಚು ಎದುರುಗಡೆ ಅಲ್ಲಿ ದೂರದಲ್ಲಿ ನಾಗಮಂಟಪ ಇದೆ. ಇಲ್ಲಿ ಕೆಳಗಡೆ ಪೂಜಾ ಕಾರ್ಯಗಳು ನಡೆಯುತ್ತೆ ಮತ್ತು ಸುತ್ತಮುತ್ತ ಎಲ್ಲ ವಿಶಾಲವಾದ ಜಾಗ ಇದೆ ನೋಡಿ. ಗೈಸ್, ಈ ಶಿವನ ಸ್ಟ್ಯಾಚು ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ಈ ಶಿವ ಸ್ಟ್ಯಾಚು ಟೋಟಲ್ಲು ಸುಮಾರು 500 ಟನ್ನು ಸ್ಟೀಲಿಂದ ಮಾಡಿರೋವಂಥದ್ದು. ಅಷ್ಟೇ ಅಲ್ಲ, ಇದು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸಲ್ಲೂ ಕೂಡ ಎಂಟ್ರ್ ಆಗಿದೆ. ಅದು ಏನಕ್ಕೆ ಅಂತ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ. ನೋಡಿ, ಈ ಶಿವ ಸ್ಟ್ಯಾಚು ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಈ ಶಿವ ಸ್ಟ್ಯಾಚುಗೆ ಹಾರ ಹಾಕಿದಾರಲ್ಲ, ಇದು ಸಂಪೂರ್ಣವಾಗಿ ರುದ್ರಾಕ್ಷಿಯಿಂದ ಮಾಡಿರುವಂಥದ್ದು. ನೂರಾರು ಸಾವಿರಾರು ಲಕ್ಷಾಂತರ ರುದ್ರಾಕ್ಷಿಗಳಿಂದ ಮಾಡಿರುವಂತಹ ಹಾರನ ಈ ಶಿವ ಸ್ಟ್ಯಾಚುಗೆ ಹಾಕಿದ್ದಾರೆ. ಹರ ಹರ ಮಹಾದೇವ. ಸದ್ಗುರು ಸನ್ನಿಧಿ ಸೇವೆ ಅಂತ ಹಾಕಿದ್ದಾರೆ ನೋಡಿ. ಇಲ್ಲಿ ಪಕ್ಕದಲ್ಲೇ ಇನ್ಫಾರ್ಮೇಶನ್ ಸೆಂಟರ್ ಕೂಡ ಇದೆ. ಈ ಜಾಗದ ಬಗ್ಗೆ ಅಥವಾ ಇಲ್ಲಿ ಏನಾದರೂ ನಮ್ಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಮಾಹಿತಿ ಕೇಂದ್ರ ಕೂಡ ಇದೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸಂಜೆ ಆಗ್ತಿದ್ದಂಗೆ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಳೆದ ವರ್ಷ 2023 ಜನವರಿ 15ನೇ ತಾರೀಕು ಇದು ಇನಾಗ್ರೇಟ್ ಆಯಿತು. ಅದಕ್ಕೆ ಮುಂಚೆ ಒಂದು ವಾರದ ಹಿಂದೆನೇ ನಾನು ಈ ದೇವಸ್ಥಾನಕ್ಕೆ ಈ ಒಂದು ಜಾಗಕ್ಕೆ ಬಂದಿದ್ದೆ. ಆವಾಗ ಅಷ್ಟೇನು ಡೆವಲಪ್ಮೆಂಟ್ ಆಗಿರಲಿಲ್ಲ, ಬಟ್ ಇವಾಗ ನಿಜವಾಗ್ಲೂ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಹೊಸದಾಗಿ ಟಾರ್ ರೋಡ್ ಹಾಕಿದ್ದಾರೆ ಮತ್ತು ಇಲ್ಲಿನ ಫೆಸಿಲಿಟಿಗಳು ಕೂಡ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಶಿವರಾತ್ರಿ ಆಗಿರ್ಬೋದು ಅಥವಾ ಹಬ್ಬದ ದಿನಗಳಲ್ಲಂತೂ ಇಲ್ಲಿ ಬಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ ಮತ್ತು ವಿಶೇಷವಾದ ಪೂಜೆಗಳು ಕೂಡ ನಡೆಯುತ್ತೆ. ಅಂಥ ಟೈಮಲ್ಲಿ ಇಲ್ಲಿನ ಸದ್ಗುರು ಜಗ್ಗಿ ವಾಸುದೇವನ್ ಅವರು ಕೂಡ ಇಲ್ಲಿ ಬಂದು ಒಂದು ಪೂಜಾ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ, ಅದನ್ನು ಕೂಡ ನೋಡಿ ಕಣ್ತುಂಬ್ಕೋಬೋದು. ಇಲ್ಲಿ ಶಿವನ ಪ್ರತಿಮೆ ಸ್ಟ್ಯಾಚು ಹತ್ರ ಪಕ್ಕದಲ್ಲೇ ಒಂದು ದೊಡ್ಡದಾದ ಹೋಟ್ಲು ಕೂಡ ಇದೆ. ಬೇಕಾದಷ್ಟು ತಿಂಡಿ ತಿನಿಸುಗಳೆಲ್ಲ ಕೂಡ ಸಿಗುತ್ತೆ. ಇಲ್ಲಿ ಬಂದು ನಮ್ಗೆ ಬೇಕಾದ ಆಹಾರಗಳನ್ನೆಲ್ಲ ತಿನ್ಕೊಂಡು ಹೋಗ್ಬೋದು. ಈ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಅಂತ ಮೆನು ಕೂಡ ಹಾಕಿದ್ದಾರೆ ನೋಡಿ. ಈ ಹೋಟೆಲ್ ಪ್ರೈಸ್ಗಳ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಅನಿಸ್ತು, ಅದಕ್ಕೆ ಒಂದು ಕಾಫಿ ಮಾತ್ರ ತೊಗೊಂಡಿದ್ದೀನಿ, ಕಾಫಿ ಬಿಟ್ಟು ಬೇರೆ ಏನೂ ತೊಗೊಂಡಿಲ್ಲ. ಅಂದಾಗೆ ಕಾಫಿ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ, ನೀವು ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂ
ವಿಡಿಯೋದಲ್ಲಿ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಆದಿಯೋಗಿ ಶಿವನ ಪ್ರತಿಮೆ ಮತ್ತು ಇಲ್ಲಿನ ಸುತ್ತಮುತ್ತಲಿನ ಜಾಗಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೀವೇನಾದರೂ ಈ ಜಾಗಕ್ಕೆ ಬರ್ತೀರಾ ಅಂದರೆ ವೀಕೆಂಡಲ್ಲಿ ಅವಾಯ್ಡ್ ಮಾಡಿ, ಯಾಕಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ವೀಕ್ ಡೇಸಲ್ಲಿ ಬಂದರೆ ನಿಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಇಲ್ಲಿನ ಒಂದು ಜಾಗದ ಬಗ್ಗೆ ಕ್ಲೀನಾಗಿ ತಿಳ್ಕೊಂಡು ಯಾವುದೇ ತೊಂದರೆ ಇಲ್ಲದೆ ದರ್ಶನ ಮಾಡಿಕೊಂಡು ಖುಷಿಯಾಗಿ ಮನೆ ಕಡೆ ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.